ಹಲೋ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ನ ಶುರು ಮಾಡ್ತೀನಿ ವೆಲ್ಕಮ್ ಟು ಬ್ಲಾಗ್ ವಿತ್ ಭರತ್ ರಾಜ್ ಇವತ್ತು ಬ್ಲಾಗ್ ಮಾಡೋಕೆ ಒಂದು ಮುಖ್ಯ ಉದ್ದೇಶ ಇದೆ ಕಾರಣ ಏನಂದ್ರೆ ವೆರಿ ಸಿಂಪಲ್ ವೀಕೆಂಡ್ ಆಗಿರೋ ಕಾರಣ ಬೆಳಗ್ಗೆನ ಸ್ವಲ್ಪ ಚೂರುಪಾರು ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಚಾರ್ಲಿ ಮೂವಿಗೆ ಹೋಗಿ ಬಂದೆ ಕೇಕ್ ತಿನ್ನಬೇಕು ಅಂತ ಆಸೆ ಆಗೋಯ್ತು ಸೋ ಅದಕ್ಕೋಸ್ಕರ ಮನೆಗೆ ಬಂದು ಚೆಕ್ ಮಾಡಿದೆ ಅದಕ್ಕೊಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಇದೆ ಅದೇನಾಯ್ತು ಅಂತ ನೀವೇ ನೋಡಿ ಕೇಕ್ ತಿನ್ನಬೇಕು ಅನಿಸ್ತಾ ಇದೆಯಲ್ಲ ಫ್ರಿಜ್ಜಲ್ಲಿ ಇದೆ ಅಲ್ವಾ कई सूम्ने मकल यार बंद्रे कई तुम को कल्सबिड़े सो ना तिन्नो केद्रे डर मू अंत अद्ने कंटेंट अंत केक होटी नोड़ मन ओवन नम अंदी ओवन केक अद्वान नोडे अद्वत नम एक्सपेरिमेंट सर आगे बेगे इंग्रीडियंट्स तबिड़ो बनी आगे टाइम वेस्ट मेड बनी बनी आगे ईदूवरे आगे बनी वेलकम बैक फ्रेंड्स केक के इंग्रीडियंट्स रेडी यहाँ तल्सकोड़ी आज नानी केकु वेरइटी केकनेंपल केकु अक्का मनल अद्वान नोडे अद्वान नानी ट्रई मीन सर आगे इंग्रीडियंट नोडोण बनी ಮೊದಲನೇದಾಗಿ ಗ್ಲೂಕೋಸ್ ಬಿಸ್ಕೆಟ್ ನಾವೆಲ್ಲ ತಿಂತೀವಲ್ಲ ನಾರ್ಮಲ್ ಗ್ಲೂಕೋಸ್ ಬಿಸ್ಕೆಟ್ ಅದು ಹಾಗೆ ನೆಕ್ಸ್ಟ್ ಕಾಲ್ ಲೀಟರ್ ಹಾಲು ಸ್ವಲ್ಪ ಸಕ್ಕರೆ ಸ್ವಲ್ಪ ಯಾಕೆ ಅಂತಂದ್ರೆ ಆಲ್ರೆಡಿ ಈ ಗ್ಲೂಕೋಸ್ ಬಿಸ್ಕೆಟ್ ಅಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ ಸೋ ಅದಕ್ಕೆ ನಾರ್ಮಲ್ ಆಗಿ ಸ್ವೀಟ್ ಸ್ವಲ್ಪ ಜಾಸ್ತಿ ಇರಲಿ ಅಂತ ಸಕ್ಕರೆ ತಗೊಂಡಿದ್ದೀನಿ ಬರಿ ಪ್ಲೇನ್ ಕೇಕ್ ಅಂದ್ರೆ ಇಷ್ಟ ಆಗೋದಿಲ್ಲ ಅಂತ ಸ್ವಲ್ಪ ಗೋಡಂಬಿ ಹಾಗೆ ಕಪ್ಪು ದ್ರಾಕ್ಷಿ ಕಪ್ಪು ಒಣ ದ್ರಾಕ್ಷಿ ತಗೊಂಡಿದ್ದೀನಿ ಸೋ ಆಮೇಲೆ ಇನೋ ಅಂದ್ರೆ ಬೇಕಿಂಗ್ ಸೋಡಾ ಮನೆಯಲ್ಲಿ ಇಲ್ಲ ಸೋ ಇದನ್ನ ಯೂಸ್ ಮಾಡಬಹುದು ಸರಿ ಹಾಗಿದ್ರೆ बनी केक बिस्केट ना पौडर मे क्रश बिस्केट ना पुड़ी मीन नेक्स्ट अदक्के स्वल्प शुगर पौडर मिक्स मीनि मिक्स ಹಾಕೋತಾಯಿದೀನಿ ನೋಡಿ ಅಗತ್ಯಕ್ಕೆ ಇನ್ಬೇಕೋ ಹಾಗೆ ಬಟರ್ ಒಂದು ಥಿಕ್ನೆಸ್ ಅಲ್ಲಿ ಬರಬೇಕಂತ ಅಕ್ಕ ಹೇಳಿದ್ಲು ಅದು ನೆನಪಾಗ್ತಿದೆ ಈಗ ಸರಿ ಆ ಥಿಕ್ನೆಸ್ ಬರೋವರೆಗೂ ಇದನ್ನ ನೀಟಾಗಿ ಕಲಸ್ಕೊಳ್ಳೋಣ ಹಾಲು ಯೂಸ್ ಮಾಡ್ಕೊತಾ ಇದೀನಿ ಈ ಲೆವೆಲ್ ಇದ್ದರೆ ಬಟರ್ ತುಂಬಾ ಚೆನ್ನಾಗಿ ಕೇಕ್ ಬರುತ್ತೆ ಅಂತ ನೋಡೋಣ ಹೆಂಗ್ ಬರುತ್ತೆ ಸೋ ಈಗ ಬಟರ್ ರೆಡಿ ಆಗಿದೆ ಈ ಬಟರ್ನ ಬೇಯಿಸೋದಿಕ್ಕೆ ಓವನ್ ಇದ್ದರೆ ಚೆನ್ನಾಗಿರುತ್ತಂತೆ बट ओवन कारण होम मेड ओवन हेगे अंत तोर्स होम मेड ओवन के मुख्यवाद बे कुर कुर वे मेले अद्क स्वल्प क्रिस्टल साल्ट हाकि करेंट वोत नोड़ ओवन अर्धक नि अदे ओवन ओके वर्चुअल ओवन रेडी हेगे अंत मोदलने वे हिट ಅದರ ಮೇಲೆ ನಾರ್ಮಲ್ ಕುಕ್ಕರ್ ಇದೆಯಲ್ಲ ರಬ್ಬರ್ ಕಟ್ಟು ಕುಕ್ಕರ್ ಅಲ್ಲಿ ಬಿಟ್ಟು ಅದರಲ್ಲಿ ಕ್ರಿಸ್ಟಲ್ ಸಾಲ್ಟ್ ಇದೆಯಲ್ಲ ಕ್ರಿಸ್ಟಲ್ ಸಾಲ್ಟ್ ಅಂತ ನಾರ್ಮಲ್ ಪುಡಿಯು ಬರುತ್ತಲ್ಲ ಅದನ್ನ ಈ ತರ ಮೇಲ್ಗಡೆ ಸುಮ್ಮನೆ ಜಸ್ಟ್ ಸ್ಪ್ರೆಡ್ ಮಾಡಿ ಜಸ್ಟ್ 2 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಕಾಯಕ್ ಬಿಡೋಣ ಅವಾಗಲೇ ಕರೆಂಟ್ ಹೋಗಿತ್ತು ಮತ್ತೆ ಬಂದಿದೆ ಸರಿ ಆಗಿದೆ ಬನ್ನಿ ಮುಂದೆಸೋಣ ನಾನು ಕೇಕ್ ವಿಷಯನ ಕೇಕ್ ಬೇಕ್ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಟ್ರೇಗಳು ಯೂಸ್ ಮಾಡ್ತಾರೆ ಬೇಕರಿಗಳಲ್ಲಿ ಬಟ್ ಮನೆಯಲ್ಲಿ ಆದ್ರೆ ಯಾವುದೇ ರೀತಿಯ ಟ್ರೇಗಳಿಲ್ಲ ಅದಕ್ಕೆ ನಾನು ನಾರ್ಮಲಿ ಮನೆಯಲ್ಲಿ ಸ್ಟೀಲ್ ಪಾತ್ರೆಗಳಿದ್ದರೆ ಅದನ್ನ ಯೂಸ್ ಮಾಡ್ತೀನಿ ಯಾದರ ತೆಳು ಲೇಯರ್ ಇರೋ ಸ್ಟೀಲ್ ಪಾತ್ರೆ ಇದ್ದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದರೊಳಗೆ ಈ ಕೇಕ್ ಬಟರ್ ಅಂಟ್ಕೋಬಾರದು ಅಂತ ಕೇಕ್ ಬಟರ್ ಪೇಪರ್ ಯೂಸ್ ಮಾಡಬೇಕಿತ್ತು ಬಟ್ ಆ ಪೇಪರ್ ಇಲ್ಲದ ಕಾರಣ ನಾನು ನಾರ್ಮಲಾಗಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಇರುತ್ತಲ್ಲ
ಅದರ ಸಹಾಯದಿಂದ ಒಳಗಡೆ ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಅದು ಹೇಗೆ ಅಂತ ನಾನು ತೋರಿಸ್ತೀನಿ. ತಪ್ಪಲೆಗೆ ಒಂಚೂರು ಎಣ್ಣೆ ಹಾಕೊಂಡು ಈ ಸ್ಪ್ರೆಡ್ ಮಾಡ್ಕೊಬಿಡೋಣ. ಒಳಗಡೆ ಗೋಧಿ ಇಟ್ಟಿದೆಯಲ್ಲ, ಜಸ್ಟ್ ಇಟ್ ಸ್ಪ್ರಿಂಕಲ್ ಮಾಡಿ ಇದು ತಟ್ಕೊಳ್ಳೋಣ. ಅಂದ್ರೆ ಅದನ್ನ ಕಚ್ಕೊಳುತ್ತಾಗ ಜಾಗಕ್ಕೆ ನೋಡಿ ಸುತ್ತ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಬಟರ್ ಹಾಕಿದ್ರೆ ಸುತ್ತ ಕಚ್ಕೊಳ್ಳೋದಿಲ್ಲ. ಟ್ರೇನು ರೆಡಿ ಆಗಿದೆ, ಬಟರ್ನ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಪಾತ್ರೆ ಶಿಫ್ಟ್ ಮಾಡ್ಕೊಳ್ಳೋಕಿನ ಮುಂಚೆ ಏನು ಹಾಕಿ ಮಿಕ್ಸ್ ಮಾಡ್ಕೋಬೇಡಿ, ಮರೆತಿದ್ದೆ ಹೇಳೋದಕ್ಕೆ. ಎಲ್ಲ ಶಿಫ್ಟ್ ಆದ್ಮೇಲೆ ಒಂದ್ಸತಿ ಹೀಗೆ ಎರಡು ಮೂರು ಸತಿ ಹೀಗೆ ಕುಟ್ಟಿ ಒಳಗಡೆ ಏನಾದರೂ ಏರ್ ಬ್ಲಾಕ್ ಆಗಿದ್ರೆ ರಿಲೀಸ್ ಆಗುತ್ತೆ, ಆಗ ಕೇಕು ಪಫಿಯಾಗಿ ಬರುತ್ತೆ ಇನ್ನೂ ಚೆನ್ನಾಗಿ. ಈಗ ಮೇಲ್ಗಡೆ ಸ್ವಲ್ಪ ಗಾರ್ನಿಷ್ಗೆ ಮನೇಲಿ ಗೋಡಂಬಿ ದ್ರಾಕ್ಷಿ ಇತ್ತು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಟೂಟಿ ಫ್ರೂಟಿ ಎಲ್ಲ ಯೂಸ್ ಮಾಡ್ಬೋದು. ಇನ್ ಕೇಸ್ ಮನೇಲಿ ಡ್ರೈ ಫ್ರೂಟ್ಸು ಬಾದಾಮಿ ಅದೇನೋ ಎಕ್ಸ್ಟ್ರಾ ಇತ್ತು ಅಂದರೆ ಅದನ್ನು ಕೂಡ ಹಾಕೋಬೋದು. ನಾನು ಇಲ್ಲಿ ಜಸ್ಟು ಗೋಡಂಬಿ ಮತ್ತು ಕಪ್ಪು ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ಸೊ ಈಗ ಕೇಕ್ ಬಟರ್ ಕೂಡ ರೆಡಿ ಇದೆ, ಹೀಟ್ ಜನ್ರೇಟ್ ಆಗಿದೆ, ಬೋರ್ಡ್ ಒಂದು ಸ್ವಲ್ಪ ಕಾವಿದೆ ಅನ್ನಿಸ್ತಾ ಇದೆ. ನಾರ್ಮಲ್ ಮನೇಲಿ ಚಿಕ್ಕ ತಟ್ಟೆಗಳಿರುತ್ತಲ್ಲ ಅದನ್ನ ಹೀಗೆ ಅದರೊಳಗೆ ದಬ್ಬ ಹಾಕ್ಬಿಟ್ಟು ಈ ಕೇಕ್ ಬಟರ್ನ ಕ್ಲೋಸ್ ಮಾಡಿ ಒನ್ 20 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. ಈಗ 20 ಮಿನಿಟ್ಸ್ ಕೇಕ್ ರೆಡಿ ಆಗೋದಕ್ಕೆ ಟೈಮ್ ಬೇಕು, ಅಲ್ಲಿವರೆಗೂ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಬನ್ನಿ ಕೇಕ್ ಬೇಕಾಗಿದೆ ನೋಡೋಣ ಬನ್ನಿ. ಹಾರ್ಡ್ಲಿ 20 to 30 ಮಿನಿಟ್ಸ್ ಆಗಿದೆ, ಸೊ ಬೇಕಾಗಿದೆ ಅನ್ನೋಣ. ರಿಯಲಿ ಗಮ್ ಅಂತ ಸ್ಮೆಲ್ ಬರ್ತಿದೆ. ಕೇಕ್ ಬೆಂದಿದೆಯಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಾರ್ಮಲ್ ಚಾಕು ಇರುತ್ತಲ್ಲ, ಚಾಕುನ ಜಸ್ಟ್ ಒಳಗಡೆ ಚುಚ್ಚಿ ನೋಡಿ, ಏನು ಮೆತ್ಕೊಂಡಿಲ್ಲ ಅಂದರೆ ಒಳಗಡೆ ಬೆಂದಿದೆ ಅಂತ ಅರ್ಥ. ಇನ್ ಕೇಸ್ ಏನಾದರೂ ಸ್ವಲ್ಪ ಹಿಟ್ ಹಿಟ್ ಆಗಿತ್ತು ಅಂದರೆ ಇನ್ನೊಂದು 10 ಮಿನಿಟ್ಸ್ ಕ್ಲೋಸ್ ಮಾಡಿ ಹಾಗೆ ಬಿಡಿ. ಈಗ ಫುಲ್ಲಿ ಬೇಕ್ಡ್ ಆಗಿದೆ, ಆಚೆ ತಗೋಬಿಡೋಣ. ಫುಲ್ ಪಫಿ ಪಫಿಯಾಗಿ ಬಂದಿದೆ, ತುಂಬ ಬಿಸಿ ಇದೆ, ಸ್ವಲ್ಪ ಕೋಲ್ಡ್ ಆಗಲಿಲ್ಲ ಅಂದರೆ ಆಚೆ ಬರೋದಿಲ್ಲ ಅದು. ಓಕೆ, ಜಸ್ಟ್ 2 ಮಿನಿಟ್ಸ್ ಟೈಮ್ ಕೊಡಿ, ಸ್ವಲ್ಪ ಆರಲಿ ಅದು, ಮತ್ತೆ ಬರ್ತೀನಿ. ಫುಲ್ ಥಂಡಿ ಆಗಿದೆ ಇದು, ಅಂದರೆ ಕೋಲ್ಡ್ ಆಗಿದೆ, ಬನ್ನಿ. ತುಂಬ ಚೆನ್ನಾಗಿ ಬಂದಿದೆ, ಫುಲ್ ಪಫಿ ಪಫಿ ಆಗಿದೆ. ಕಟ್ ಮಾಡೋಣ. ಅಮೇಝಿಂಗ್, ತುಂಬ ಚೆನ್ನಾಗಿ ಬಂದಿದೆ. ಒಳಗಡೆ ಸ್ವಲ್ಪ ಬಿಸಿ ಹಾಗೆ ಇದೆ, ಚೆನ್ನಾಗಿದೆ. ರಿಯಲಿ ವೆರಿ ಸ್ಪಾಂಜಿ ಆಗಿದೆ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಿ ಟೇಸ್ಟ್ ಮಾಡೋಣ ಹೇಗಿದೆ. ಸೂಪರ್ವಾಗಿದೆ, ಅಮ್ಮ ಕೊಟ್ಟು ಮಾ ಕೇಕ್ ರೆಡಿ ಮಾಡಿದ್ದೀನಿ. ನನ್ನ ಕೇಕ್ ಎಲ್ಲ ತಗೊಂಡ ಮಕ್ಕಳು ಕೊಟ್ಬಿಟ್ಟಲ್ಲ, ತಗೋ ತಿನ್ ನೋಡು ಹೇಗಿದೆ ಹೇಳು. ಹಾ, ನೀಟಾಗಿದೆ ನೀಟಾಗಿದೆ. ಎಷ್ಟೊಂದು ಗಂಟೆ ವಿಡಿಯೋ ಶೂಟ್ ಮಾಡಿದ್ದೆ ಇವನು ಪಪ್ಪ, ಫೈನಲಿ ಕೈಗೆ ಕೇಕ್ ಹೋಗಿದೆ. ಹೆಂಗಿದೆ ಗುರು, ಕೇಕ್ ತರಾನೇ ಐತಲ್ಲ ಗುರು, ಇದು ಕೇಕೆ ಗುರು ಮಾಡಿರೋದು ನಾನು. ಅಂತೂ ಎಂತೂ ಚೆನ್ನಾಗಿ ಮಾಡೋ, ಚೆನ್ನಾಗಾಯ್ತಾ? ಗ್ರೇಟ್ ಗ್ರೇಟ್. ಓಕೆ ಗುರು, ಎಂಜಾಯ್ ಕೇಕ್. ಥ್ಯಾಂಕ್ ಯು. ಫೈನಲಿ ಕೇಕ್ ಮಾಡಿಕೊಂಡು ತಿನ್ನಕ್ಕೆ ನಿಂತಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬೇಕ್ ಕೂಡ ಆಗಿದೆ ಇದು. ಅಮ್ಮ ಕೂಡ ಒಳ್ಳೆ ರಿವ್ಯೂ ಕೊಟ್ಟರು.
ತುಪ್ಪ ನೋಡೋಣ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕೇಕ್ ಕತೆ. ಕೇಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹೋಗಿ ಅಂಗಡಿಯಿಂದ ತಗೋ ಬಂದಿದ್ರೆ ಈ ತರ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಆಗ್ತಿರ್ಲಿಲ್ಲ. ಅದ್ಭುತವಾಗಿ ಬಂದಿದೆ ಕೇಕ್, ಮನೆಯವರೆಲ್ಲ ತುಂಬಾ ಚೆನ್ನಾಗಿ ಒಪ್ಕೊಂಡಿದ್ದಾರೆ. ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.